Hello viewers, welcome to my channel. I'm Pradeep of Maths Teacher. So dear children, ivattina ee video alli naavu ganitada passing package andre ee varshada examination alli baruvantaha tumba mukhyavada prashnegalu yavudu mattu avugalu eshtu marks ke barutte annantadra bagge ee ondu video alli nanu nimge tilisikortini. Hagadre modalnedagi nododadre modalnedagi ella pramegalanna neevu kaliyodadre ನಿಮಗೆ ಪೈಥಾಗೊರಸ್ನ ವಿಲೋಮ ಪ್ರಮೇಯ ಇರೋದಿಲ್ಲ. ಅದನ್ನು ಬಿಟ್ಟು ಎಲ್ಲ ಪ್ರಮೇಯಗಳನ್ನು ನೀವು ಕಲಿಯೋದಾದರೆ ಆ ಒಂದು ಪ್ರಮೇಯಗಳನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ಬರೆದು ನೀವು ಕಲ್ತ್ಕೊಂಡಿದ್ರೆ ನಿಮಗೆ ಮಿನಿಮಮ್ 7 ಅಥವಾ 8 ಅಂದರೆ 5 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಒಂದು 3 ಮಾರ್ಕ್ಸ್ಗೆ ಒಂದು ಹೀಗೆ 2 ಪ್ರಮೇಯಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ. ಹಾಗಾಗಿ ಎಲ್ಲ ಪ್ರಮೇಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಪ್ರಮೇಯಗಳನ್ನು ಹೇಗೆ ಈಸಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ನಾನು ಪ್ರಮೇಯವನ್ನು ಬಿಡಿಸಿ ಸಾಲ್ವ್ ಮಾಡಿರೋಂತಹ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಪ್ರಮೇಯವನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ನೆನಪಿನಲ್ಲಿಟ್ಕೊಂಡು ಬರೀಬಹುದು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ VGT ಅಕಾಡೆಮಿಯನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋಂಥದ್ದು. ಇನ್ನು ಮುಂದಿನ ಪಾಠಕ್ಕೆ ಬರೋದಾದರೆ ರಚನೆಗಳು ಅಂದರೆ ರಚನೆಯ ಪಾಠದಲ್ಲಿ ನಿಮಗೆ ಮೊದಲನೇದಾಗಿ ಬರುವುದು ಅನ್ನೋಂಥದ್ರೆ ತ್ರಿಭುಜದ ರಚನೆ. ಈ ತ್ರಿಭುಜಗಳ ರಚನೆಯಲ್ಲಿ ನಿಮಗೆ ಕೆಲವೊಂದು ಪ್ರಕಾರದ ತ್ರಿಭುಜಗಳ ರಚನೆ ಇರುತ್ತೆ. ಅದನ್ನು ನೀವು ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಆ ತ್ರಿಭುಜದ ರಚನೆಯ ಮೇಲೆ ಒಂದು ಕ್ವಶನ್ 3 ಮಾರ್ಕಿಗೆ ಇರುತ್ತೆ ಅನ್ನೋಂಥದ್ದು. ಹಾಗಾಗಿ ತ್ರಿಭುಜಗಳ ರಚನೆಯನ್ನು ನೀವು ನೀಟಾಗಿ ರಚನೆಯನ್ನು ಬರೆದು ಪ್ರಾಕ್ಟೀಸ್ ಮಾಡೋದಕ್ಕೆ ಕಲ್ತ್ಕೊಳ್ಳಿ ಅನ್ನೋಂಥದ್ದು. ಇನ್ನು ಮುಂದಿನ ರಚನೆಯ ಪಾಠಕ್ಕೆ ಹೋಗೋದಾದರೆ ಓ ಜೀವನ ರಚನೆ. ಸೊ ಈ ಓ ಜೀವನ ರಚನೆ ಅನ್ನುವಂತಹ ಪ್ರಶ್ನೆಯೂ ಕೂಡ ನಿಮಗೆ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಇರುತ್ತೆ 3 ಮಾರ್ಕ್ಸ್ಗೆ. ಹಾಗಾಗಿ ಈ ಒಂದು ರಚನೆಯನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ಈ ಎಲ್ಲ ಪಾಠಗಳನ್ನು ನಾನು ನಿಮಗೆ ನನ್ನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪಾಠಗಳನ್ನು ಬರೆದು ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಆ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅದು ಕಲ್ತ್ಕೊಂಡೋಗೂ ಆಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪಾಠಕ್ಕೆ ಹೋಗೋದಾದರೆ ಗ್ರಾಫ್ ಎಂಬಂತಹ ಪ್ರಶ್ನೆ. ಅಂದರೆ ನೀವು ಆ ನಕ್ಷೆಯ ಮೂಲಕ ಬಿಡಿಸಿ ಅನ್ನುವಂತಹ ಒಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ಈಸಿಯಾಗಿ ಬಿಡಿಸೋದು ಹೇಗೆ ಅನ್ನೋಂಥದ್ದನ್ನು ಕಲಿಯೋದು ಹೇಗೆ ಅನ್ನೋಂಥದ್ದನ್ನು ಮತ್ತು ನಕ್ಷೆಯ ಮೂಲಕ ಬಿಡಿಸೋದು ಹೇಗೆ ಅನ್ನೋಂಥದ್ದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನೂ ಕೂಡ ಕಲ್ತ್ಕೊಂಡ್ರೆ ಅಥವಾ ಈಗಾಗಲೇ ಕಲ್ತಿದ್ರೆ ನಿಮಗೆ ಆ ಒಂದು ಗ್ರಾಫ್ನ ಪ್ರಶ್ನೆಯಿಂದ 4 ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ವೃತ್ತಗಳಿಗೆ ಸ್ಪರ್ಶಕಗಳ ರಚನೆ, ಇದು 2 ಮಾರ್ಕ್ಸ್ನ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ನೀಟಾಗಿ ರಚನೆಯನ್ನು ಮಾಡಿ 2 ಮಾರ್ಕ್ಸನ್ನು ಪಡ್ಕೋಬೋದು ಅನ್ನುವಂಥದ್ದು. ಇನ್ನು ಮುಂದಿನ ಪಾಠಕ್ಕೆ ಹೋಗೋದಾದರೆ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದ ಪಾಠದಿಂದ ನಿಮಗೆ ಸರಾಸರಿಯನ್ನು ಕಂಡುಹಿಡಿಯೋದು ಅಥವಾ ಮಧ್ಯಾಂಕವನ್ನು ಕಂಡುಹಿಡಿಯೋದು ಅಥವಾ ಬಹುಲಕವನ್ನು ಕಂಡುಹಿಡಿಯೋದು, ಈ ಮೂರರಲ್ಲಿ ಒಂದು ಖಂಡಿತವಾಗಲೂ ಇರುತ್ತೆ. ಮತ್ತು ಸರಾಸರಿಯನ್ನು ನೀವು ಡೈರೆಕ್ಟ್ ಮೆಥಡಲ್ಲೇ ನೀವು ಕಂಡುಹಿಡಿಯಬಹುದು ಅನ್ನುವಂಥದ್ದು. ಹಾಗೆ ಮಧ್ಯಾಂಕ ಅಥವಾ ಬಹುಲಕ, ಈ 3 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ನೀವು ಎಕ್ಸಾಮಿನೇಷನಲ್ಲಿ 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು. ಹಾಗೆ ಮಧ್ಯಾಂಕವನ್ನು, ಬಹುಲಕವನ್ನು ಮತ್ತು ಸರಾಸರಿಯನ್ನು ಹೇಗೆ ಕಂಡುಹಿಡಿಯುವುದು, ಹೇಗೆ ಈಸಿ ವೇ ಮೆಥಡಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಅನ್ನೋಂಥದ್ದನ್ನ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿದ್ರೆ ಈಸಿಯಾಗಿ ಅದನ್ನು ಕೂಡ ಕಲ್ತ್ಕೋಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ಪಾಠಕ್ಕೆ ಹೋಗೋದಾದರೆ ವರ್ಗ ಸಮೀಕರಣ ಚಾಪ್ಟರ್ನಲ್ಲಿ ನಿಮಗೆ ಸೂತ್ರದ ಸಹಾಯದಿಂದ ಆ ಒಂದು ವರ್ಗ ಸಮೀಕರಣಗಳಿಗೆ ಮೂಲಗಳನ್ನು ಕಂಡುಹಿಡಿಯಿರಿ ಅನ್ನೋಂಥದ್ದು. ಇದು 2 ಮಾರ್ಕ್ಸ್ಗೆ ಬರುವಂತಹ ಒಂದು ಪ್ರಶ್ನೆ, ಖಂಡಿತವಾಗಲೂ ಇರುತ್ತೆ ಅನ್ನೋಂಥದ್ದು. ಮತ್ತು ಚಿಲ್ಡ್ರನ್ಸ್, ಈಗ ನಾನು ಹೇಳುತ್ತಿರುವಂತಹ ಪ್ರಶ್ನೆಗಳು ಖಂಡಿತವಾಗಲೂ ನಿಮಗೆ ಮೇನ್ ಎಕ್ಸಾಮಿನೇಷನಲ್ಲಿ ಬರುತ್ತೆ ಅನ್ನುವಂಥದ್ದು. ಅಂದರೆ ಅದೇ ಕ್ವಶನ್ಸ್ ಬರುತ್ತೆ ಅನ್ನೋಂಥದ್ದಲ್ಲ, ಆದರೆ ಈ ಎಲ್ಲ ಟಾಪಿಕ್ಸ್ಗಳು ನಿಮಗೆ ಎಕ್ಸಾಮಿನೇಷನಲ್ಲಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಮೊದಲನೇದಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಸಿದ್ಧರಾಗಿದ್ದರೆ ಮುಂದಿನ ಎಲ್ಲ ಪಾರ್ಟ್ಸ್ಗಳನ್ನು ಅಥವಾ ಮುಂದಿನ ಎಲ್ಲ ಹಂತಗಳನ್ನು ನೀವು ನಿಧಾನವಾಗಿ ಕಲಿಬೋದು ಅನ್ನುವಂಥದ್ದು. ಹಾಗಾಗಿ ನನ್ನ ಒಂದು ಸಲಹೆ ಏನು ಅಂದರೆ, ನೀವು ಈ ಒಂದು ಪ್ರಶ್ನೆಗಳಿಗೆ ಅಥವಾ ಈ ಒಂದು ಟಾಪಿಕ್ಸ್ಗಳಿಗೆ ಮೊದಲನೇದಾಗಿ ನೀವು ಪ್ರಿಪೇರ್ ಆಗಿ ಅನ್ನುವಂಥದ್ದು. ಹಾಗಾಗಿ ವರ್ಗ ಸಮೀಕರಣಗಳಿಗೆ ಸೂತ್ರದ ಸಹಾಯದಿಂದ ಮೂಲಗಳನ್ನು ಕಂಡುಹಿಡಿಯುವಂಥದ್ದು 2 ಮಾರ್ಕ್ಸ್ಗೆ ಬರುವಂತಹ ಒಂದು ಪ್ರಶ್ನೆ ಆಗಿದ್ದು, ಇದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಲಿ ನೀವು ಹೋಗಿ ನೋಡಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ಪಾಠಕ್ಕೆ ಹೋಗೋದಾದರೆ ನಿಮಗೆ ಕೆಳಗಿನ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ.
ಅಂದರೆ ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ಮೂರು ಟಾಪಿಕ್ ಇರುತ್ತೆ. ದೂರವನ್ನು ಕಂಡುಹಿಡಿಯಿರಿ ಮತ್ತು ನಿಮಗೆ ಬಿಂದುಗಳ ನಡುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅನ್ನೋಂಥದ್ದು, ಮತ್ತು ಶೃಂಗಗಳನ್ನು ನಡುವೆ ಅಥವಾ ಶೃಂಗಗಳನ್ನು ಕೊಟ್ಟಿರುವಂಥದ್ರಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನೋಂಥದ್ದು. ಈ ಒಂದು ಮೂರು ಒಂದು ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಯನ್ನು ನೀವು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಎರಡೆರಡು ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಈಸಿದೆ ಅನ್ನೋಂಥದ್ದು ಈ ಒಂದು ಹೋಲ್ ಎಲ್ಲ ಪಾಠವನ್ನು ಅಥವಾ ನಿರ್ದೇಶಾಂಕ ರೇಖಾಗಣಿತದ ಎಲ್ಲ ಪ್ರಶ್ನೆಗಳನ್ನು, ಅಭ್ಯಾಸ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡಿ ಬಿಡಿಸಿ ಅಪ್ಲೋಡ್ ಮಾಡಿದ್ದೀನಿ ಅನ್ನೋಂಥದ್ದು. ಹಾಗಾಗಿ ನೀವು ಹೋಗಿ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ಈಸಿ ಅನಿಸುತ್ತೆ ಮತ್ತು ಕಲ್ತ್ಕೋಬೋದು ಅನ್ನೋಂಥದ್ದು. ಹಾಗಾಗಿ ಈ ಮೂರು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಇದರಿಂದ ಎರಡು ಅಥವಾ ನಾಲ್ಕು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ಅನ್ನುವಂಥದ್ದು. ಈ ಒಂದು ಸಮೀಕರಣಗಳನ್ನು ಕೊಟ್ಟಿರ್ತಾರೆ, ಆ ಒಂದು ಸಮೀಕರಣಗಳನ್ನು ನೀವು ಬಿಡಿಸುವಂತಹ ಒಂದು ಮೆಥಡನ್ನು ನೀವು ತಿಳ್ಕೊಂಡ್ರೆ ಅದರಿಂದ ನಿಮಗೆ ಎರಡು ಮಾರ್ಕ್ಸು ಮತ್ತು ಈ ಒಂದು ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು, ಮತ್ತು ಎರಡು ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ವಿಡಿಯೋವನ್ನು ಕೂಡ, ಈ ಒಂದು ಬಿಡಿಸುವಂತಹ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ಹೋಗಿ ನೀವು ಚೆಕ್ ಮಾಡ್ಬೋದು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಅನುಪಾತಗಳನ್ನು ಹೋಲಿಸಿ, ಅದೇ ಪಾಠದಲ್ಲಿ ಅನುಪಾತಗಳನ್ನು ಹೋಲಿಸಿ ಈ ರೇಖಾತ್ಮಕ ಸಮೀಕರಣಗಳನ್ನು ಸ್ಥಿರವಾಗಿದೆಯೋ ಅಥವಾ ಅಸ್ಥಿರವಾಗಿದೆಯೋ ಎಂಬುದನ್ನು ಕಂಡುಹಿಡಿಯುವಂಥದ್ದು. ಅಂದರೆ ಎ ಒನ್ ಬೈ ಎ ಟು, ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮುಖಾಂತರ ನೀವು ಕಂಡುಹಿಡಿಯುವಂತಹ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇದೆ ಅನ್ನೋಂಥದ್ದು. ಇದನ್ನು ಕಲ್ತ್ಕೊಂಡ್ರೆ ನಿಮಗೆ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಬರಬಹುದಾದಂತಹ ಪ್ರಶ್ನೆ ಆಗಿರೋದ್ರಿಂದ ಕಲ್ತ್ಕೊಂಡ್ರೆ ಎರಡು ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಬರೋದಾದರೆ ವರ್ಗ ಸಮೀಕರಣಗಳ ಮೂಲಗಳನ್ನು ವಿವೇಚಿಸಿ ಅನ್ನುವಂತಹ ಒಂದು ಪ್ರಶ್ನೆ. ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಫಾರ್ಮುಲಾವನ್ನು ಹಾಕಿ ಬಿಡಿಸುವಂತಹ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರುತ್ತೆ ಅಥವಾ ಒಂದು ಮಾರ್ಕ್ಸ್ಗೆ ಸಿಂಪಲ್ಲಾಗಿ ಕೇಳ್ಬೋದು. ಹಾಗಾಗಿ ಇದು ವರ್ಗ ಸಮೀಕರಣ ಪಾಠದಲ್ಲಿ ಬರೋದ್ರಿಂದ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಕಲ್ತ್ಕೋಬಹುದು ಅಥವಾ ಈಗಾಗಲೇ ಕಲ್ತಿದ್ರೆ ಅದನ್ನು ರಿವಿಷನ್ ಮಾಡಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಬರೋದಾದರೆ ಒಂದು ಪ್ರಶ್ನೆ ಬರಬಹುದು ಎಂಬಂತಹ ಒಂದು ಪ್ರಶ್ನೆ ಅನ್ನುವಂಥದ್ದಾದರೆ ಸ್ಪರ್ಶಕ ಎಂದರೇನು ಅಥವಾ ವೃತ್ತಛೇದಕ ಎಂದರೇನು, ಇವೆರಡು ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಪದೇ ಪದೇ ರಿಪೀಟಾಗಿ ಕೇಳೋದ್ರಿಂದ ಈ ಒಂದು ಪ್ರಶ್ನೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಟೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಅಥವಾ ಪೈಥಾಗೊರಸ್ ಪ್ರಮೇಯವನ್ನು ನಿರೂಪಿಸಿ. ಇಲ್ಲಿ ಸಾಧಿಸಿ ಅಂತ ಕೇಳಿಲ್ಲ, ಒಂದು ಮಾರ್ಕ್ಸ್ಗೆ ನೀವು ಅದರ ಒಂದು ನಿರೂಪಣೆಯನ್ನು ಬರೆದ್ರೆ ಅಥವಾ ಅದರ ಒಂದು ಸ್ಟೇಟ್ಮೆಂಟನ್ನು ಬರೆದ್ರೆ ಒಂದು ಮಾರ್ಕ್ಸ್ ನಿಮಗೆ ಸಿಗುತ್ತೆ ಅನ್ನೋಂಥದ್ದು. ಹಾಗಾಗಿ ಈ ಒಂದು ಟೇಲ್ಸ್ ಪ್ರಮೇಯದ ನಿರೂಪಣೆ ಮತ್ತು ಪೈಥಾಗೊರಸ್ ಪ್ರಮೇಯದ ನಿರೂಪಣೆ ಅಥವಾ ಸ್ಟೇಟ್ಮೆಂಟನ್ನು ನೀವು ಕಲ್ತ್ಕೊಂಡ್ರೆ ಒಂದು ಮಾರ್ಕ್ಸ್ ಸಿಗುತ್ತೆ. ಹಾಗೆ ಇದು ಒಂದು ಮುಖ್ಯವಾದಂತಹ ಪ್ರಶ್ನೆ ಎಂಬುದಾಗಿ ಹೇಳಬಹುದು. ಇನ್ನು ಮುಂದಿನ ಪಾಠಕ್ಕೆ ಬರೋದಾದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರಗಳು, ಎಲ್ಲ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲದ ಸೂತ್ರವನ್ನು ನೀವು ಕಲ್ತ್ಕೊಂಡ್ರೆ ಅದರಲ್ಲಿ ಒಂದು ನಿಮಗೆ ಖಂಡಿತವಾಗ್ಲೂ ಕೇಳ್ತಾರೆ. ಹಾಗಾಗಿ ಆ ಎಲ್ಲ ಫಾರ್ಮುಲಾಸ್ಗಳನ್ನು ಸೂತ್ರಗಳನ್ನು ಕಲ್ತಿಟ್ಕೊಂಡ್ರೆ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಅನ್ನೋಂಥದ್ದು. ಇನ್ನು ಮುಂದಿನ ಪಾಠಕ್ಕೆ ಹೋಗೋದಾದರೆ ನಿಮಗೆ ಎಂಟು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಎಂಬಂತಹ ಪ್ರಶ್ನೆ ಇರುತ್ತೆ. ಹಾಗೆ ಒಂದು ಅಂಕದ ಪ್ರಶ್ನೆಗಳಿರುತ್ತೆ ಅನ್ನುವಂಥದ್ದು. ಎಂಟು ಒಂದು ಅಂಕದ್ದು, ಎಂಟು ಸರಿಯಾದ ಉತ್ತರವನ್ನು ಅಂದರೆ ಎಂ ಸಿ ಕ್ಯೂ ಪ್ರಶ್ನೆ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು 16 ಪ್ರಶ್ನೆಯಲ್ಲಿ ನೀವು ಹೇಗಾದರೂ ಖಂಡಿತವಾಗ್ಲೂ 6-8 ಮಾರ್ಕ್ಸ್ ನಿಮಗೆ ಗೊತ್ತಿರುವಂತಹ ಆನ್ಸರ್ಸ್ ನಿಮಗೆ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಅನ್ನೋಂಥದ್ದು ಮತ್ತು ಮಾರ್ಕ್ಸನ್ನು ಪಡ್ಕೊಳ್ತೀರಾ ಅನ್ನೋಂತಹ ಒಂದು ಆತ್ಮವಿಶ್ವಾಸ ಅಥವಾ ಒಂದು ಒಂದು ಭಾವನೆಯಿಂದ ನಾನು ಅದನ್ನು ನಿಮಗೆ ಹೇಳ್ಬೋದು ಅನ್ನೋಂಥದ್ದು. ಹಾಗಾಗಿ ಅದನ್ನು ಕೂಡ ನೀವು ಆ ಮಾರ್ಕ್ಸನ್ನು ಕೂಡ ನೀವು ಕೌಂಟ್ ಮಾಡ್ಕೋಬಹುದು. 16 ಅಟ್ಲೀಸ್ಟ್ 8 ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ತುಂಬ ಇಂಪಾರ್ಟೆಂಟ್ ಸಮಾಂತರ ಶ್ರೇಣಿಯ ಮೇಲೆ ಬರುವಂತಹ ಪ್ರಶ್ನೆಗಳು, ಎರಡು ಮಾರ್ಕ್ಸ್ಗೆ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಅನ್ನೋಂಥದ್ದು. ಯಾವ ರೀತಿಯಾದಂತಹ ಪ್ರಶ್ನೆ ಇರುತ್ತೆ ಅಂದರೆ ನಾನು ಅಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, 2,4,6 ಈ ಸಮಾಂತರ ಶ್ರೇಣಿಯ 20 ಪದ ಕಂಡುಹಿಡಿಯಿರಿ, ಅಥವಾ ಅದೇ ಪ್ರಶ್ನೆಯಲ್ಲಿ ನಿಮಗೆ 20 ಪದವನ್ನು ಕೊಟ್ಟು ಮೊದಲನೇ ಪದ ಅಂದರೆ ಎಯನ್ನು ಕಂಡುಹಿಡಿಯಿರಿ, ಅಥವಾ ಅದರಲ್ಲೇ ಎನ್ನನ್ನು ಕಂಡುಹಿಡಿಯಿರಿ, ಅಥವಾ ಅದರಲ್ಲೇ ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆ ಇಟ್ಕೊಂಡು ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಈ ಪ್ರಶ್ನೆಯನ್ನು ನೀವು ಆ ಒಂದು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಎರಡು ಮಾರ್ಕ್ಸ್ಗೆ ಅನ್ನುವಂಥದ್ದು.
So, 20ne pada adakke sutra an is equals to a plus n minus 1 into d. Idalli a ide, n ide, d ide. Hagagi ee moorralli yavudu bekadru kelabahudu. Onde prashneyanna ittukondu neevu ivellavannu kuda neevu solve maadi kalthukobahudu annantadu. ಸೊ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಕಲಿತು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು. ಇದರ ಮೇಲಿನ ವೀಡಿಯೋಸ್ಗಳನ್ನು ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲ್ತ್ಕೋಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, 4 + 8 + 12 ಅಂದರೆ ಅದೇ ಥರ ಸಮಾಂತರ ಶ್ರೇಣಿಯಲ್ಲಿ ಅದರ ಮೊತ್ತಗಳನ್ನು ಕಂಡುಹಿಡಿಯುವಂತಹ ಸೂತ್ರ. ನಿಮಗೆ ಸೂತ್ರವನ್ನು ಗೊತ್ತಿದ್ರೆ ಸಾಕು, ಮತ್ತು ಡೇಟಾ ಹಾಕ್ಕೊಂಡು ಆ ಸೂತ್ರಕ್ಕೆ ಆ ಒಂದು ಬೆಲೆಗಳನ್ನು ಆದೇಶಿಸಿ ಬಿಡಿಸಿದರೆ ನಿಮಗೆ ಆ ಒಂದು ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಹೀಗೆ ಅದರಲ್ಲೂ ಕೂಡ ನಿಮಗೆ 10 ಪದಗಳ ಮೊತ್ತ, 20 ಪದಗಳ ಮೊತ್ತ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ಕೇಳ್ತಾರೆ ಎನ್ನುವಂಥದ್ದು. ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿ ಪಾಠ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀಟಾಗಿ ಸೂತ್ರವನ್ನು ಕಲ್ತ್ಕೊಂಡು ಡೇಟಾವನ್ನು ಬೆಲೆಗಳನ್ನು ಆದೇಶಿಸಿದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಎನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಎನ್ನುವಂಥದ್ದು. ಹಾಗಾಗಿ ವರ್ಗ ಸಮೀಕರಣದ ಆದರ್ಶ ರೂಪ 1 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0, ಇದು ನಿಮ್ಮ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರಿಂದ 1 ಮಾರ್ಕ್ಸನ್ನು ನೀವು ಪಡಿಬೋದು ಅನ್ನುವಂಥದ್ದು. ಸೊ ಇಷ್ಟು ನಿಮ್ಮ ಗಣಿತದ ಪಾಸಿಂಗ್ ಪ್ಯಾಕ್. ಮೊದಲೇ ಬಾರಿ ನೀವು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಥ್ಯಾಂಕ್ ಯು.